ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಎನಿ ಕ್ರಾಸ್ ಎಕ್ಸಾಮಿನೇಷನ್ ಮಿಸ್ಟರ್ ಸಿಎಸ್ಪಿ? ಕ್ರಾಸ್ ಎಕ್ಸಾಮಿನೇಷನ್ ಇದೆ ಇವರ. ತಮ್ಗೆಷ್ಟು ಜನ ಮಕ್ಕಳು? ಇಬ್ರು ಸರ್. ಇಬ್ರು ಏನ್ ಮಾಡ್ತಿದ್ದಾರೆ ಇಬ್ರು? ಒಬ್ಬ ಮಗನ್ನ ಎಂ ಎಸ್ ಸಿ ಮಾಡಿಸ್ದೆ ಸರ್, ಅಮೆರಿಕಾ ಕಳಿಸಿ, ಅವನ ಅಲ್ಲೇ ಸೆಟ್ಲ್ ಆಗಿದ್ದಾನೆ. ಎರಡನೇ ಮಗ ಸಾಫ್ಟ್ವೇರ್ ಇಂಜಿನಿಯರು ಸರ್. ಈ ಅಮೆರಿಕಾ ಕಳಿಸಿದಿರಲ್ಲ, ಅವ್ರ ಹೆಸರೇನು? ಸಚ್ಚಿದಾನಂದ. ನಿಮ್ಮ ಮಗ ಅಮೇರಿಕಾದಲ್ಲಿದ್ದಾರಲ್ಲ ಸಚ್ಚಿದಾನಂದ, ಆ ಸಚ್ಚಿದಾನಂದ್ ಅವರು ಇತ್ತೀಚೆಗೆ ಏನಾದರೂ ಬಂದಿದ್ದಾರೆ ಇಂಡಿಯಾಗೆ? ಹ್ಞೂ ಸರ್, ಬಂದಿದ್ದ. ಮೂರ್ನಾಲ್ಕು ತಿಂಗಳ ಹಿಂದೆ ಹೆಂಡತಿ ಮಕ್ಕಳ ಜೊತೆ ಬಂದಿದ್ದ. ಒಂದು ತಿಂಗಳು ಇದ್ದು ಹೋದ. ಅವನ ಹೆಂಡತಿ ಅಮೇರಿಕಾದ ಲೇಡಿ ಆದರೂ ಒಂದ್ಸಲ ನಮ್ಮ ಹೋಟ್ಲಿಗೆ ಬಂದರೆ ಎರಡೆರಡು ದೋಸೆ ತಿನ್ನೋಳು ಸರ್. ಕೇಳದಷ್ಟಕ್ಕೆ ಮಾತ್ರ ಉತ್ತರ ಕೊಡಿ ಕಾಣಿಕರವರೆ, ಇಲ್ಲದ್ರೆ ಜಡ್ಜ್ ಸಾಹೇಬರು ಕ್ರಮ ತಗೊಳ್ತಾರೆ. ನಿಮ್ಮ ಅಮೇರಿಕಾ ಸೊಸೆ ತುಪ್ಪದ ದೋಸೆ ತಿಂದ್ರ ಅಂತ ನಾನು ಕೇಳಲಿಲ್ಲ, ಅವ್ರು ಬಂದಿದ್ದರಾ ಅಂತ ಕೇಳಿದೆ. ಹ್ಞೂ ಸರ್. ಯಾವತ್ತು ಅವ್ರು ಬಂದಿದ್ದು? ಡೇಟು ಡೇಟ್ ನೆನಪಿಲ್ಲ ಸರ್. ಈ ಹೋಟೆಲ್ ವ್ಯವಹಾರ ಹೇಗೆ ಶುರು ಮಾಡಿದ್ರಿ? ಒಂದು ಗುಡಿಸ್ಲಲ್ಲಿ ಹೋಟ್ಲು ಶುರು ಮಾಡಿದೆ, ತುಪ್ಪದ ದೋಸೆ ಹೋಟ್ಲು. ಒಂದು ರೂಪಾಯಿಗೆ ಎರಡು ತುಪ್ಪದ ದೋಸೆ ಕೊಡ್ತಿದ್ದೆ. ಈಗ ಮೂರು ಊರಲ್ಲಿ ಲಾಡ್ಜು ರೆಸ್ಟೋರೆಂಟ್ಗಳು ಇಟ್ಕೊಂಡಿದ್ದೀನಿ. ಒಂದು ದೋಸೆಗೆ 40 ರೂಪಾಯಿ ಇದೆ. ಜನ ಕ್ಯೂ ನಿಂತ್ಕೊಂಡು ತಿನ್ಕೊಂಡು ಹೋಗ್ತಾರೆ. ನಂದು ಡಿಕ್ಲೇರ್ಡ್ ಇನ್ಕಮ್ಮೇ ವರ್ಷಕ್ಕೆ 2.5 ಕೋಟಿ ಸರ್. ನಿಮ್ದು ಡಿಕ್ಲೇರ್ಡ್ ಇನ್ಕಮ್ಮೇ 2.5 ಕೋಟಿ ಅಂದ್ರಲ್ಲ, ಅನ್ಡಿಕ್ಲೇರ್ಡ್ ಇನ್ಕಮ್ ಎಷ್ಟು? ಅಯ್ಯೋ, ಅನ್ಡಿಕ್ಲೇರ್ಡ್ ಅಮೌಂಟ್ ಅಂತ ನಮ್ಮ ಹತ್ರ ಯಾವುದೂ ಇಲ್ಲ ಸರ್, ಎಲ್ಲ ಡಿಕ್ಲೇರ್ಡ್ ಅಮೌಂಟೇನೆ. ನಮ್ಮ ಹೋಟ್ಲಲ್ಲಿ ನಾನೇ ಒಂದು ದೋಸೆ ತಿಂದರು ಅದಕ್ಕೆ ಅಕೌಂಟ್ ಬರೀತೀನಿ ಸರ್. ಟ್ಯಾಕ್ಸ್ ಅನ್ನೋದು ದೇಶಕ್ಕೆ ಕಟ್ಟೋ ದುಡ್ಡು ಸರ್. ಟ್ಯಾಕ್ಸ್ ಕಟ್ಟದೆ ನಾವು ದೇಶಕ್ಕೆ ದ್ರೋಹ ಮಾಡಿದರೆ ನಮಗೆ ನಿದ್ದೆ ಬರುತ್ತಾ ಸರ್? ನೀವು ಹೇಮಗಿರಿಯಲ್ಲಿ ರಮಾನಂದಯ್ಯರ್ ಅನ್ನೋರು ಹೋಟ್ಲಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆ ಟೈಮ್ನಲ್ಲಿ ರಮಾನಂದಯ್ಯರ್ ಅವರು ಒಂದು ಸಾರಿ ಊರಲ್ಲಿ ಇಲ್ಲದೆ ಇದ್ದಾಗ ಕ್ಯಾಶಿಯರ್ ಆಗಿದ್ದ ನೀವು, ಕ್ಯಾಶಿಂದ 10,000 ರೂಪಾಯಿ ಹೊಡ್ಕೊಂಡು ಹೊರಟೋದ್ರಿ, ಅದೇ ದುಡ್ಡಲ್ಲಿ ನಿಮ್ಮ ಹೋಟ್ಲ್ ಶುರು ಮಾಡಿದ್ರಿ ಅಂತ ಹೇಳಿಬಿಟ್ಟು ರಮಾನಂದಯ್ಯರವರು ಊರಿಗೆ ಬಂದ ಮೇಲೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು, ಪೊಲೀಸ್ ಕೇಸು ಆಗಿತ್ತು. ಹೌದು ಅಂತೀರೋ ಇಲ್ಲ ಅಂತೀರೋ? ನಮ್ಮ ಪಾಂಡು ಪಾಟೀಲ್ ಹತ್ರ ಡಾಕ್ಯುಮೆಂಟ್ಸ್. ಹೌದು ಆಗಿತ್ತು, ಆದರೆ ನಿಲ್ತ ಸರ್ ಕೇಸು, ಬಿದ್ದೋಯ್ತಲ್ಲ. ಸತ್ಯಕ್ಕೆ ಕಾಲ ಅನ್ನೋದು ಯಾವಾಗಲೂ ಇರುತ್ತೆ. ಸತ್ಯಕ್ಕೆ ಕಾಲ ಯಾವಾಗಲೂ ಇರುತ್ತೆ ಕಾಣಕ್ಕರವರೇ, ಆದರೆ ನಿಮ್ಮ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರಲ್ಲ ರಮಾನಂದಯ್ಯರವರು, ಅವ್ರಿಗೆ ಕಾಲ ಇರಲಿಲ್ಲ ಅಷ್ಟೇ. ಕೇಸ್ ನಡೀತಿರ್ಬೇಕಾದ್ರೆ ಮಧ್ಯದಲ್ಲೇ ಸಡನ್ ಆಗಿ ಹೋಗ್ಬಿಟ್ರು, ಆಗ ಕೇಸ್ ನಡೆಸೋರು ಯಾರು ಇಲ್ಲದೆ ಕೇಸ್ ಬಿದ್ದೋಯ್ತು. ಆ ಕೇಸ್ ಬಿದ್ದಿದ್ದು ನಿಮ್ಮ ಸತ್ಯದಿಂದ ಅಲ್ಲ, ರಮಾನಂದಯ್ಯರವ್ರಿಗೆ ಕಾಲ ಇರಲಿಲ್ಲ ಅನ್ನೋ ಸತ್ಯದಿಂದ ಆ ಕೇಸ್ ಬಿದ್ದೋಗಿದ್ದು. ಹೌದು, ನನ್ನ ಮೇಲೆ ಸುಳ್ಳು ಕೇಸ್ ಹಾಕಕ್ಕೆ ನೋಡಿದ್ರು. ಆ ರಮಾನಂದಯ್ಯರವ್ರಿಗೆ ಹೆಂಡತಿ ಮಕ್ಕಳು ಯಾರೂ ಇರಲಿಲ್ಲ. ರಮಾನಂದ ಕಾಫಿ ಕ್ಲಬ್ ಅಂತ ಹೇಮಗಿರಿಲಿ ಟೌನ್ ಹಾಲ್ ಹಿಂದ್ಗಡೆ ಇತ್ತು ಅವ್ರದ್ದು. ಆಗ ಬೇರೆ ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ಅವರ ಸತ್ತ ಮೇಲೆ ಆ ಹೋಟೆಲ್ನ ನೀವೇ ತಗೊಂಡು ನಡೆಸಿದ್ರಿ, ಅದರಿಂದ ನೀವು ಮೇಲೆ ಬಂದಿದ್ದು. ಹೌದು ತಗೊಂಡೆ, ಆದರೆ ನಾ ಹೋಟ್ಲನ್ನ ಸುಮ್ಮನೆ ತಗೊಳ್ಳಿಲ್ಲ ಸ್ವಾಮಿ. ರಮಾನಂದಯ್ಯವರು ಅವ್ರ ವಿಲ್ನಲ್ಲಿ ಆ ಹೋಟ್ಲನ್ನ ನನ್ನ ಹೆಸರಿಗೆ ಬರ್ತಿದ್ರು, ತಗೊಂಡೆ. ನೋಡಿ, ಅನ್ಯಾಯ ದುಡ್ಡು ನಮ್ಗೆ ಯಾವತ್ತೂ ಬೇಡ. ನೀವು ಅವ್ರದ್ದು 10,000 ರೂಪಾಯಿ ಕ್ಯಾಶ್ನಿಂದ ಕದ್ದಿದ್ದೀರಾ ಅಂತ ಹೇಳಿಬಿಟ್ಟು ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಕೇಸ್ ಹಾಕಿದ ಮೇಲೂ ಆ ಹೋಟೆಲ್ನ ಅವರು ನಿಮಗೆ ವಿಲ್ನಲ್ಲಿ ಬರೆದ್ರ? ಕೇಸ್ ಹಾಕೋದಕ್ಕೆ ಮುಂಚೆನೆ ವಿಲ್ ಬರೆದಿಟ್ಟಿದ್ರು, ಅದನ್ನು ಬದಲಾಯಿಸಿರಲಿಲ್ಲ.
ಮಧ್ಯದಲ್ಲಿ ಸಡನ್ನಾಗಿ ಹೋಗ್ಬಿಟ್ರು. ವಿಲ್ ಹಾಗೆ ಉಳ್ಕೊಂಬಿಡ್ತು. ಅವ್ರು ಕೇಸ್ ಹಾಕಿದ್ರು ಅನ್ನೋ ಕೋಪಕ್ಕೆ ಅವ್ರು ವಿಲ್ಲಲ್ಲಿ ಬರ್ದಿದ್ದನ್ನು ತಗೊಳ್ಳಲ್ಲ ಅನ್ನೋದು ಯಾವ ಧರ್ಮ ಸರ್? ಸತ್ತೋರ ಮೇಲೆ ಎಂಥ ಕೋಪ ಸರ್? ಧರ್ಮಾತ್ಮರು ಇವರೇ, ನೀವು ಧರ್ಮಾತ್ಮರು ಬಿಡಿ. ನಾರ್ತಲ್ಲಿ ಅವ್ರ ದಾಯಾರಿಗಳಿದ್ರು. ಆಮೇಲೆ ಅವ್ರು ಬಂದು ನೀವು ರಮಾನಂದಯ್ಯರವರ ವಿಲ್ಲನ್ನು ಫೋರ್ಜರಿ ಮಾಡಿದ್ದೀರಿ ಅಂತ ಹೇಳಿ ನಿಮ್ಮ ಮೇಲೆ ಹೇಮಗಿರಿ ಸಿವಿಲ್ ಕೋರ್ಟಲ್ಲಿ ಕೇಸ್ ಹಾಕಿದ್ರು. ಹೌದು ಅಂತೀರೋ ಇಲ್ಲ ಅಂತೀರೋ? ನಮ್ಮ ಪಾಂಡು ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದಾನೆ. ಹೌದು ಹಾಕಿದ್ರು, ಆದರೆ ಆಮೇಲೆ ಅವರೇ ವಾಪಸ್ ತಗೊಂಡ್ರಲ್ಲ ಸರ್. ಹ್ಞೂ, ಅಂತೂ ಎಲ್ಲ ಕಡೆಯಿಂದ ಬಚಾವಾಗಿ ಮೇಲಕ್ಕೆ ಬಂದ್ರಿ. ದೇವ್ರ ದೊಡ್ಡವನು ಸರ್, ಬಚಾವ್ ಮಾಡ. ಅಬ್ಜೆಕ್ಷನ್ ಯುವರ್ ಆನರ್. ಸಿ ಎಸ್ ಪಿ ಅವರು ಸಂಬಂಧ ಇಲ್ಲದ ಘಟನೆಗಳ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದು ಯಾರೋ ವಿಲು ಬರೆದಿದ್ದಕ್ಕೂ, ಅದನ್ನ ಇವ್ರು ತಗೊಂಡಿದ್ದಕ್ಕೂ, ಇವ್ರ ವಿರುದ್ಧ ಇನ್ಯಾರೋ ಕೇಸ್ ಹಾಕಿದ್ದಕ್ಕೂ, ಈ ಕೇಸ್ಗೂ ಏನ್ ಸಂಬಂಧ? ಸಿ ಎಸ್ ಪಿ ಅವರು ಆವಾಗಿಂದ ಸಂಬಂಧ ಇರೋ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ದಿಸ್ ಇಸ್ ಹೈಲಿ ಇರ್ರೆಲೆವೆಂಟ್ ಯುವರ್ ಆನರ್. ದಿಸ್ ಇಸ್ ನಾಟ್ ಇರ್ರೆಲೆವೆಂಟ್ ಯುವರ್ ಆನರ್. ಅವರ ಕ್ರೆಡಿಟ್ ವರ್ದಿನೆಸ್ ನ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಅವರು ನಂಬೋದಕ್ಕೆ ಅರ್ಹರಾದ ವ್ಯಕ್ತಿಯಲ್ಲ. ಯಾವ್ಯಾವ ಥರದ ಕೇಸುಗಳು ಅವರ ಮೇಲೆ ಬಂದಿತ್ತು, ಏನೇನು ಇವರ ಪಾಸ್ಟ್ ಬಿಹೇವಿಯರು, ಅವರ ಮಾತನ್ನ ಈ ಸಾಕ್ಷಿನ ನಂಬೋಕ್ಕಾಗಲ್ಲ ಅಂತ ತೋರಿಸೋದಕ್ಕೆ ಈ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ ಇವರ. ಓ ಐ ಸಿ, ಪ್ರೊಸೀಡ್. ಮಚ್ ಅಬ್ಲೈಸ್ಡ್. ಈಗ ಜಗದೀಶ್ ಕಾಣಿಕರ್ ಅವರೇ, ನಿಮ್ಮ ಹಳೆ ಚರಿತ್ರೆ ಬಿಟ್ಟು ಬಿಡೋಣ. ಅದಕ್ಕೆ ಸಂತೋಷ ಪಡ್ತೀರಿ, ಹಳೆ ಚರಿತ್ರೆ ಬಿಟ್ಟು ಬಿಡೋಣ ಅಂದರೆ ಬಿಡಿ, ಹಳೆ ಚರಿತ್ರೆ ಬಿಟ್ಟು ಬಿಡೋಣ. ಘಟನೆ ಆಯ್ತಲ್ಲ, ನೀವು ಹೇಳಕ್ ಬಂದಿದ್ರಲ್ಲ ಘಟನೆ, ಆವತ್ತಿನ ದಿನಕ್ಕೆ ಬರೋಣ. ಆವತ್ತು ಸಂಜೆ 5 ಗಂಟೆ ಸುಮಾರಿಗೆ ಈಶ್ವರ್ ನಾಯಕ್ ಅವರು ಇನ್ನೂ 4-5 ಜನ ಪೊಲೀಸ್ನವ್ರ ಜೊತೆಲಿ ಬಂದು ನಿಮ್ಮ ಹೋಟೆಲಿಗೆ ಬಂದು ನಿಮ್ಮ ಹೋಟೆಲ್ ಕಾಂಪೌಂಡ್ ಹತ್ರ ಸೆಕ್ಯೂರಿಟಿ ಹಾಕಿದ್ರು. ನೀವು ಯಾಕೆ ಅಂತ ಕೇಳಿದ್ದಕ್ಕೆ, ರುದ್ರಗಂಗಾ ಹೈಡಲ್ ಪವರ್ ಪ್ರಾಜೆಕ್ಟ್ಗೆ ಉಗ್ರಗಾಮಿಗಳಿಂದ ಬಾಂಬ್ ಬೆದರಿಕೆ ಇದೆ, ಇವತ್ತು ಮುಖ್ಯಮಂತ್ರಿಗಳು ಬೇರೆ ನಿಮ್ಮ ಹೋಟೆಲ್ ಪಕ್ಕದಲ್ಲೇ ಇರೋ ಐಬಿಗೆ ಬಂದು 1/2 ಗಂಟೆ ಇರ್ತಾ ಇದ್ದಾರೆ, ಮುಖ್ಯಮಂತ್ರಿಗಳಿಗೂ ಕೂಡ ಉಗ್ರಗಾಮಿಗಳಿಂದ ಬಾಂಬ್ ಬೆದರಿಕೆ ಇದೆ, ಅವರು ಹಿಟ್ ಲಿಸ್ಟ್ನಲ್ಲಿದ್ದಾರೆ, ಆದ್ದರಿಂದ ಇಲ್ಲಿ ಕಾವಲು ಕಾಯೋಕೆ ಒಬ್ಬ ಪಿ ಸಿನ ಸೆಕ್ಯೂರಿಟಿಗೆ ಹಾಕ್ತೀನಿ ಅಂತ ಹೇಳಿದ್ರು ಅಂತ ಹೇಳಿದ್ರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳಿದಾಗ. ಹೌದು ಸರ್. ಅವರು ಬಂದು ಹೋದ ಮೇಲೆ ನೀವೊಂದು ತುಪ್ಪದ ದೋಸೆ ತಿಂದು 307th room ನಿಮಗೆ ಅಂತ ರಿಸರ್ವ್ ಮಾಡಿಟ್ಕೊಂಡಿದ್ದೀರಲ್ಲ, ಅಲ್ಲಿಗೆ ಹೋಗಿ ಅಲ್ಲಿ ಬಾಲ್ಕನಿಗೆ ಹೋದ್ರಿ. ಬಾಲ್ಕನಿಯಿಂದ ನೋಡಿದ್ರೆ ಅಲ್ಲಿ ಐ ಬಿ ಗೇಟ್ ಹತ್ರ ನಿರ್ಮಲಾ ಕೊಂಡಹಳ್ಳಿಯವರು ನೋಡಿ ಅಲ್ಲಿ ನಿಂತಿದ್ದಾರಲ್ಲ, ಅವರು ನಿವೇದಿತಾ ಅವರು, ಇವರಿಬ್ಬರು ಒಳಗೆ ಬಂದರು. ಪೊಲೀಸ್ನವ್ರು ಚೆಕ್ ಮಾಡೋಕ್ಕೆ ಹೋದರು, ಇವ್ರನ್ನ ಚೆಕ್ ಮಾಡಿಕೂಡ್ದು ಅಂತ ಈ ಮಧುಸೂದನ್ ಅವರು ಪೊಲೀಸ್ನವ್ರನ್ನ ಬೈದು ಅವ್ರನ್ನ ಚೆಕ್ ಮಾಡದೆ ಹಾಗೆ ಒಳಗೆ ಕಳಿಸ್ಬಿಟ್ರು. ಅವ್ರ ಬ್ಯಾಗನ್ನು ಚೆಕ್ ಮಾಡಬೇಕಾಗಿತ್ತು, ಆ ಬ್ಯಾಗಲ್ಲಿ ಬಾಂಬನ್ನು ಇಟ್ಕೊಂಡು ಹೋಗಿರಬಹುದು ಅಂತ ನೀವು ಹೇಳಿದ್ರು. ಹೌದು ಸರ್. ಪೊಲೀಸ್ ಡಿ ಸಿ ಪಿ ಆಗಿ ಅವರೇ ಹೇಳ್ಬೋದಾ ಸರ್? ಅವರೇ ಬಾಂಬ್ ಇಟ್ಟು ಉಡಾಯಿಸಿ ಅಂದ್ರೆ ಹೇಗೆ ಸರ್? ಮತ್ತೆ ನೀವು ಅನವಶ್ಯಕವಾಗಿ ಜಾಸ್ತಿ ಮಾತಾಡ್ತಾ ಇದ್ದೀರಾ. ಏನಂತ ಬೈದ್ರು ಮಧುಸೂದನ್ ಅವರು ಈ ಪೊಲೀಸ್ನವ್ರನ್ನ? ಇವ್ರು ನಮಗೆ ಗೊತ್ತಿರೋರು, ಇವ್ರನ್ನ ಚೆಕ್ ಮಾಡದೆ ಒಳಗೆ ಬಿಡಿ, ಇವ್ರನ್ನ ಏನಾದ್ರು ಚೆಕ್ ಮಾಡಿದ್ರೆ ನಿಮ್ಮ ಮೇಲೆ ಕ್ರಮ ತಗೋತೀನಿ ಅಂತ ಜೋರ ಕೂಗಿ ಹೇಳಿದ್ರು ಸರ್. ಆಗ ಈಶ್ವರ್ ನಾಯಕ್ ಅವ್ರು ಏನು ಹೇಳಿದ್ರು ಅವ್ರಿಗೆ? ಅವರು ಇಲ್ಲ ಸರ್, ಇವತ್ತು ಬಾಂಬ್ ಬೆದರಿಕೆ ಇರೋದ್ರಿಂದ ಎಲ್ಲಾರನ್ನೂ ಚೆಕ್ ಮಾಡಿ ಒಳಗೆ ಬಿಡಬೇಕು ಅಂತ ಹೇಳಿದ್ರು ಸರ್. ಆದರೆ ಇವರು ಅವ್ರನ್ನ ಚೆನ್ನಾಗಿ ಬೈದ್ಬಿಟ್ಟು ಚೆಕ್ ಮಾಡಿ ಒಳಗಡೆ ಬಿಡಿಸ್ಬಿಟ್ರು ಸರ್. ಅದನ್ನು ಈಶ್ವರ್ ನಾಯಕ್ ಅವರು ಮೆತ್ತಗೆ ಹೇಳಿದ್ರು ಜೋರಾಗಿ ಹೇಳಿದ್ರು? ಸುಪೀರಿಯರ್ ಆಫೀಸರ್ ಹತ್ರ ಜೋರಾಗಿ ಹೇಳೋಕ್ಕಾಗುತ್ತಾ ಸರ್? ಮೆತ್ತಗೆ ಮಗುಗೆ ಹೇಳುವಾಗ ಹೇಳಿದರು. ಮೆತ್ತಗೆ ಮಗುಗೆ ಹೇಳೋ ಹಾಗೆ ಮಧುಸೂದನ್ ಅವ್ರಿಗೆ ಈಶ್ವರ ನಾಯಕ್ ಅವ್ರು ಹೇಳಿದ್ರು ಅವ್ರನ್ನ ಚೆಕ್ ಮಾಡಲೇಬೇಕು ಸರ್ ಅಂತ. ಆದರೆ ಮಧುಸೂದನ್ ಅವ್ರು ಕೇಳಲಿಲ್ಲ, ಬೈದರು, ಒಳಗೆ ಬಿಟ್ಟರು. ಇದೆಲ್ಲ ನಡೆದಿದ್ದು ಐ ಬಿ ಗೇಟ್ ಹತ್ರ. ಐ ಬಿ ಗೇಟ್ಗೂ ನಿಮ್ಮ 307th room ಬಾಲ್ಕನಿಗೂ ಸುಮಾರು 0.5 ಕಿಲೋಮೀಟರ್ ದೂರ ಆಗುತ್ತೆ. ಅಲ್ಲಿಂದ ನಿಮಗೆ ಈಶ್ವರ್ ನಾಯಕ್ ಅವರು ಮೆತ್ತಗೆ ಮಗುವಿಗೆ ಹೇಳಿದ ಹಾಗೆ ಹೇಳಿದ್ದು ಕೇಳಿಸ್ತಾ
ನನ್ನ ಕಿವಿ ಭಾಳ ಚುರುಕು ಸರ್. ನಾನು ಕಾಶ್ಮೀರ್ ಕೂತಿರ್ತೀನಿ, ಅಡುಗೆ ಮನೆ ಒಳಗಡೆ ತುಪ್ಪದ ದೋಸೆಗೆ ಒಂದು ಸ್ಪೂನ್ ತುಪ್ಪ ಹಾಕಿದ್ನೋ ಎರಡು ಸ್ಪೂನ್ ತುಪ್ಪ ಹಾಕಿದ್ನೋ ಅಂತ ಬರೀ ಸೌಂಡಲ್ಲೇ ಕಂಡುಹಿಡಿತೀನಿ. ಅಷ್ಟು ಚುರುಕು ಸರ್ ನನ್ನ ಕಿವಿ. ಆಯ್ತು, ಆಮೇಲೆ ನೀವು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರಿ. ಹ್ಞೂ ಸರ್, ನಿದ್ದೆ ಬಂದ್ಬಿಡ್ತು. ತಮಗೆ ಎಚ್ಚರ ಆದಾಗ ಮತ್ತೆ ಎಷ್ಟೊತ್ತು? 7:05 ಆಗಿತ್ತು ಸರ್. ಯಾಕೆ ಎಚ್ಚರಿಕೆ ಆಯ್ತು ನಿಮಗೆ? ಪೊಲೀಸ್ ಸೈರನ್ಗಳು, ಕಾರುಗಳು, ಜೀಪುಗಳು ಬರುವ ಶಬ್ದ ಆಯಿತು, ಎಚ್ಚರ ಆಯಿತು. ಅದು ಏನು ನೋಡೋಣ ಅಂತ ಬಾಲ್ಕನಿಗೆ ಹೋದೆ ಸರ್. ಹ್ಞೂ, ಅಲ್ಲೇನು ಕಾಣಿಸ್ತು? ಅಲ್ಲಿ ಮುಖ್ಯಮಂತ್ರಿಗಳ ಕಾರು, ಇನ್ನೂ ಕೆಲವು ಮಂತ್ರಿಗಳ ಕಾರು, ಪೊಲೀಸ್ ಜೀಪುಗಳು ಐಬಿ ಗೇಟ್ ಹತ್ರ ಬಂದವು ಸರ್. ಅಲ್ಲಿ ಬಾಲ್ಕನಿನಲ್ಲಿ ನಾನೊಂದು ಚೇರ್ ಹಾಕೊಂಡು ಕೂತ್ಕೊಂಡೆ ಸರ್, ಏನು ನಡೆಯುತ್ತೋ ನೋಡೋಣ ಅಂತ. ಮತ್ತೆ ರಾಜಾನಂದ ಸ್ವಾಮಿಗಳು ಐಬಿ ಒಳಗೆ ಹೋಗಿ ನಿವೇದಿತ ಅವ್ರ ಜೊತೆ ಬಂದು ತಮ್ಮ ಕಾರಲ್ಲಿ ಕೂತ್ಕೊಂಡ್ರು. ಮುಖ್ಯಮಂತ್ರಿಗಳ ಜೊತೆ ಕೆಲವು ಮಂತ್ರಿಗಳು, ಇನ್ನೂ ಯಾರ್ಯಾರು ಬಂದರು ಅಂತಿದ್ರಲ್ಲ, ಯಾರ್ಯಾರ ಮಂತ್ರಿಗಳು? ಈಗ ಮುಖ್ಯಮಂತ್ರಿಗಳಾಗಿದಾರಲ್ಲ ಸರ್, ಡಿಂಗಾ ಸಾಹೇಬರು, ಪಾರ್ಟಿ ಪ್ರೆಸಿಡೆಂಟ್ ಮುನಿಯಪ್ಪನವರು, ಪರಮಾನಂದ ಗೌಡರು, ಇನ್ನೂ 45 ಜನ ಆಫೀಸರ್ಗಳು, MLAಗಳು ಎಲ್ಲ ಬಂದರು ಸರ್ ಜೊತೆನಲ್ಲಿ. ಯಾರು ಬಂದಿದ್ರು? ಮುಖ್ಯಮಂತ್ರಿಗಳು ಮತ್ತು ನಿವೇದಿತ ರಾಜಾನಂದ ಸ್ವಾಮಿಯವರು ಕಾರಲ್ಲಿ ಹೋಗಿ ಕೂತ್ಕೊಂಡ್ರು ಅಂತ ಹೇಳಿದ್ರಿ. ಅವರು ಹೋಗಿ ಕಾರಲ್ಲಿ ಕೂತ್ಕೊಂಡಾಗ ಇನ್ನೂ 45 ಜನ ಇದ್ರಲ್ಲ, ಬಿಂಗಾ ಅವರು, ಮುನಿಯಪ್ಪನವರು, ಪರಮಾನಂದ ಗೌಡರು, ಇವರೆಲ್ಲ ಏನು ಮಾಡ್ತಿದ್ರು? ಅವರೇನು ಮಾಡ್ತಾರೆ ಸರ್, ಸುಮ್ಮನೆ ಇದ್ರು. ಏ, ಸುಮ್ಮನೆ ಇದ್ರು ಅಂದರೆ ಏನ್ರಿ ಅರ್ಥ? ಅವ್ರೇನು ಕಲ್ಲುಗಳ ಸುಮ್ಮನೆ ನಿಂತ್ಕೊಂಡು ನೋಡೋಕೆ? ಏನಾದರೂ ಮಾಡ್ತಿರ್ಬೇಕಲ್ಲ. ಅವ್ರು ಏನು ಮಾಡ್ತಿದ್ರು, ಅವರೆಲ್ಲಿದ್ದರು? ಅವರೇನು ಮಾಡ್ತಿದ್ರು ಅಂತ ನಾನು ನೋಡಲಿಲ್ಲ ಸರ್. ಸೊ ಮುಖ್ಯಮಂತ್ರಿಗಳನ್ನು ಮತ್ತು ಅವರ ಕಾರನ್ನು, ನಿವೇದಿತ ಅವರನ್ನು ಇಷ್ಟು ಮಾತ್ರ ನೋಡ್ತಾ ಇದ್ರಿ ನೀವು? ಅಷ್ಟೇ ಸರ್, ಅಷ್ಟೇ ಸರ್. ಮಂಜುನಾಥ್, ಆ ಪ್ರಾಸಿಕ್ಯೂಷನ್ ಅವರು ನಾನು ಈ ಪಿಸ್ತೂಲಿಂದ ಅವರು ಸತ್ತಿದ್ದು ಅಂತ ಹೇಳಿದ ಮೇಲೆ ಆ ಪ್ರಾಸಿಕ್ಯೂಷನ್ ಅವರೊಂದು ಸ್ಕೆಚ್ ಮಾಡಿಸಿದ್ದಾರೆ ನೋಡಿಪ್ಪ, ಅಲ್ಲಿದೆ ನೋಡಿ, ತಗೊಂಡು. ನೋಡಿ, ಪ್ರಾಸಿಕ್ಯೂಷನ್ ಅವರು ಈ ಘಟನೆ ಬಗ್ಗೆ ಒಂದು ಸ್ಕೆಚ್ ಮಾಡ್ತಿದ್ದಾರೆ. ಇದ್ರ ಪ್ರಕಾರ ನೋಡಿ, ಬಿಂಗಾ ಸಾಹೇಬರು, ಮುನಿಯಪ್ಪನವರು, ಇನ್ನು ಮಿಕ್ಕ 45 ಜನ ಬಂದಿದ್ರು ಅಂದ್ರಲ್ಲ, ಅವರೆಲ್ಲ ಇಲ್ಲಿ ನದಿ ಪಕ್ಕ ಟೇಬಲ್ಗಳನ್ನು ಹಾಕ್ಕೊಂಡು ಇಲ್ಲಿ ಕೂತ್ಕೊಂಡು ಕಾಫಿ ಗಿಫಿ ಕುಡ್ಕೊಂಡು ಫೈಲ್ ನೋಡ್ಕೊಂಡು ಕೂತಿದ್ರು ಅಂತ ಸಾಕ್ಷಿಗಳಲ್ಲಿ ಹೇಳ್ತಾರೆ. ಅವರೆಲ್ಲ ಸಾಕ್ಷಿಗಳೆಲ್ಲ ಕುಳಿತಿದ್ದ ಜಾಗ ಅಂತ ಇಲ್ಲಿ ಟೇಬಲ್ಗಳಲ್ಲಿ ಬರೆದಿದ್ದಾರೆ. ನೋಡಿ ಈ ಸ್ಕೆಚ್ ನೋಡಿ, ಎಷ್ಟು ಜನ ಮಾಡಿಸಿದ್ದಾರೆ ಇದು ನೋಡಿ. ಇಲ್ಲಿ ಐ ಬಿ, ಇದ್ರ ಬಲಗಡೆಗೆ ನಿಮ್ಮದು ರಾಯಲ್ ಲಾಡ್ಜು, ಅದ್ರ ಸುತ್ತ ನಿಮ್ಮ ಲಾಡ್ಜ್ ಕಾಂಪೌಂಡ್, ಐ ಬಿಗೂ ನಿಮ್ಮ ರಾಯಲ್ ಲಾಡ್ಜ್ಗೂ ಮಧ್ಯೆ ಒಂದು ಕಾಂಪೌಂಡು, ಕಾಂಪೌಂಡ್ ಪಕ್ಕದಲ್ಲಿ ಒಂದು ಮಿನಿ ಫಾರೆಸ್ಟ್. ಮಿನಿ ಏನೋ, ಒಂದು ಕಾಲಕ್ಕೆ ನಿಜವಾದ ಫಾರೆಸ್ಟೇ ಸರ್. ಆಮೇಲೆ ಎಲ್ಲ ಸೈಟ್ಗಳು ಮಾಡಿಬಿಟ್ರಲ್ಲ, ಇಷ್ಟು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಕಡ್ದಾಕ್ಬಿಟ್ರು. ಇಷ್ಟಿಷ್ಟಪ್ಪ ಮರಗಳು ಸರ್, ಗಿರಾಕಿಗಳಿಗೆ ಇವೆರಡೇ ಅಟ್ರಾಕ್ಷನ್ನು, ಆ ನದಿ ಮತ್ತು ಈ ಮರಗಳು. ದಪ್ಪ ದಪ್ಪ ಮರಗಳಿತ್ತು, ಅದೇ ಅಟ್ರಾಕ್ಷನ್ ನಿಮ್ಮ ಲಾಡ್ಜ್ಗೆ. ನಾಳೆ ನೋಡಿ, ಅದು ಅದ್ರ ಪಕ್ಕದಲ್ಲೇ, ಆ ಮಿನಿ ಫಾರೆಸ್ಟ್ ಪಕ್ಕದಲ್ಲೇ ಐ ಬಿ ಕಾಂಪೌಂಡ್. ಅದಕ್ಕಿಂತ ಸ್ವಲ್ಪ ಮುಂದೆ ಈಗ ಬಿಂಗಾ ಸಾಹೇಬರು, ಮುನಿಯಪ್ಪನವರು ಚೇರ್ಗಳು ಹಾಕ್ಕೊಂಡು ಕೂತಿದ್ರಲ್ಲ ಆ ಜಾಗ, ಅಲ್ಲಿಂದ ಮುಂದಕ್ಕೆ ಒಂದಷ್ಟು ದೂರದಲ್ಲಿ ರಾಜಾನಂದ ಸ್ವಾಮಿಯವರ ಕಾರ್ ನಿಂತಿದ್ದರು. ಹೌದಾ ನೋಡಿ? ಹೌದು ಸರ್. ಸೊ ನೀವು ನಿಮ್ಮ ರಾಯಲ್ ಲಾಡ್ಜ್ನಲ್ಲಿ 307 ರೂಮಿನ ಬಾಲ್ಕನಿನಲ್ಲಿ ಕೂತಿದ್ದೀರಿ. ನಿಮಗೂ ರಾಜಾನಂದ ಸ್ವಾಮಿಯವರ ಕಾರ್ಗೂ ಮಧ್ಯದಲ್ಲಿ ನಿಮ್ಮ ಲಾಡ್ಜಿನ ಕಾಂಪೌಂಡು ಮತ್ತು ಅದರ ಜಾಗ, ಅದರ ಪಕ್ಕದಲ್ಲಿ ಮಿನಿ ಫಾರೆಸ್ಟು, ಆಮೇಲೆ ಐ ಬಿಯ ಕಾಂಪೌಂಡು, ಅಲ್ಲಿಂದ ಸ್ವಲ್ಪ ದೂರಕ್ಕೆ ಬಿಂಗಾ ಸಾಹೇಬರು, ಮುನಿಯಪ್ಪನವರು, ಪರಮಾನಂದ ಗೌಡರು, ಇನ್ನೂ MLAಗಳು, ನಿವೇದಿತ ಅವರು, ಇವರೆಲ್ಲರೂ ಚೇರ್ ಹಾಕ್ಕೊಂಡು ಕೂತಿದ್ದು. ಹೌದು ಸರ್, ಹೌದು. ಮುಖ್ಯಮಂತ್ರಿಗಳ ಕಾರ್ ಬಂತಲ್ಲ, ಆ ಕಾರ್ನ ಡ್ರೈವ್ ಮಾಡ್ಕೊಂಡು ಬಂದಲ್ಲ ಡ್ರೈವರ್, ಆ ಡ್ರೈವರು ಕಾರ್ ನಿಲ್ಲಿಸಿದ ಮೇಲೆ ಏನು ಮಾಡ್ತಾ ಇದ್ದ?
ಡ್ರೈವರ್ ಡ್ರೈವರ್ ಮುಖ್ಯಮಂತ್ರಿಗಳ ಕಾರನ್ನು ಡ್ರೈವ್ ಮಾಡ್ಕೊಂಡು ಬರ್ತಾನಲ್ರಿ ಡ್ರೈವರು, ಆ ಡ್ರೈವರು ಇದೆಲ್ಲ ನಡೀತಾ ಇರಬೇಕಾದ್ರೆ ಏನು ಮಾಡ್ತಾ ಇದ್ದ? ನೀವು ಕಾರನ್ನ ನೋಡ್ತಿದ್ರಲ್ಲ, ಆ ಡ್ರೈವರ್ ಏನು ಮಾಡ್ತಿದ್ದ? ಡ್ರೈವರ್ಗಳು ಏನು ಮಾಡ್ತಾರೆ ಸರ್? ಅವನು ಕಾರಲ್ಲೇ ಕೂತಿದ್ದ. ಮುಖ್ಯಮಂತ್ರಿಗಳು ಕಾರನ್ನು ಬಿಟ್ಟು ಯಾರನ್ನು ಇಳಿದು ಹೋಗ್ತಾರೆ ಸರ್? ನನ್ನಂಥವ್ರ ಕಾರನ್ನೇ ಬಿಟ್ಟು ನಮ್ಮ ಡ್ರೈವರ್ ಕೆಳಗೆ ಇಳಿದ್ರೆ ನಾನೇ ಸುಮ್ಮನೆ ಇರಲ್ಲ. ಏನು ಮುಖ್ಯಮಂತ್ರಿಗಳ ಕಾರು? ಒಟ್ಟಿನಲ್ಲಿ ಕಾರ್ ಡ್ರೈವರು ಕಾರ್ ಒಳಗಡೆನೆ ಕೂತಿದ್ದ ಇದೆಲ್ಲ ಆದಾಗ. ಹ್ಞೂ ಸರ್, ಇದ್ದ. ಆಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳಿದಾಗ ನೀವು ಹೇಳಿದ್ರಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ರಾಜಾನಂದ ಸ್ವಾಮಿಯವರು ನಿವೇದಿತ ಅವರು ಮಾತಾಡ್ತಾ ಇದ್ರು. ರಾಜಾನಂದ ಸ್ವಾಮಿಯವರು ಕಾರಿಂದ ಇಳಿದ್ರು, ನಿವೇದಿತ ಅವರು ಪಿಸ್ತೂಲ್ ಇಟ್ಕೊಂಡು ಅವ್ರನ್ನ ಹಿಂಬಾಲಿಸಿದ್ರು. ಆಮೇಲೆ ಅಲ್ಲಿ ಅವರು ಪಿಸ್ತೂಲ್ ತಗೊಂಡು ರಾಜಾನಂದ ಸ್ವಾಮಿಯವ್ರನ್ನ ಹೊಡೆದ್ರು. ಆಮೇಲೆ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ಎಲ್ಲ ಹೇಳಿದ್ರಲ್ಲ, ಈ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆಗಲೂ ಡ್ರೈವರ್ ಕಾರ್ನಲ್ಲೇ ಕೂತಿದ್ದ. ಹೌದು ಸರ್, ಇರಲೇಬೇಕಲ್ಲ, ಇನ್ನೇಲ್ ಮಾಯ ಆಗ್ತಾನೆ. ಹಾಗಿದ್ರೆ ಅಂಥ ಬಾಂಬ್ ಬ್ಲಾಸ್ಟ್ ಆಗಿರ್ಬೇಕಾದ್ರೆ ಡ್ರೈವರ್ ಪಕ್ಕದಲ್ಲೇ ಆ ಬಾಂಬ್ ಬಿಟ್ಟಿದ್ರು ಅಂತ ಹೇಳ್ತಾರೆ. ಡ್ರೈವರು ಸತ್ತು ಹೋಗಿರ್ಬೇಕಲ್ಲ. ಹ್ಞೂ, ಮತ್ತೆ ಅಷ್ಟು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗಿದೆ, ಸತ್ತೋಗದೆ ಇನ್ನೇನು ಮಾಡ್ತಾನೆ ಸರ್? ಡ್ರೈವರ್ ಸತ್ತು ಹೋಗಲೇಬೇಕು ಅಲ್ವಾ? ಆದ್ರೆ ಪ್ರಾಸಿಕ್ಯೂಷನ್ ಅವ್ರ ಕಥೆ ನೋಡಿ, ಚಾರ್ಜ್ ಶೀಟಲ್ಲಿ ಬರೀತಾರೆ ಮುಖ್ಯಮಂತ್ರಿಗಳ ಕಾರು ಅಲ್ಲಿ ಬಂದು ನಿಂತ ಮೇಲೆ ಡ್ರೈವರು ಕಾರಿಂದ ಇಳಿದು ದೂರ ಹೋಗಿ ನಿಂತಿದ್ದ. ಅವನಿಗೆ ಏಟಾಗಿತ್ತು ಅಷ್ಟೇ, ಅವನು ಹಾಸ್ಪಿಟಲ್ನಲ್ಲಿದ್ದ, ಈಚೆ ಬಂದಿದ್ದಾನೆ ಅಂತ ಅಡಿಷನಲ್ ಚಾರ್ಜ್ ಶೀಟಲ್ಲಿ ಹೇಳ್ತಾರೆ. ನೀವೊಂದು ಸತ್ತೇ ಹೋಗಿರ್ಬೇಕು ಅಂತ ಹೇಳ್ತೀರಿ ನೀವು. ಹೌದಾ? ಎಲ್ಲ ಇವನ ಎಷ್ಟು ಲಕ್ಕಿ ಸರ್? ನೋಡಿ ಸರ್, ಬಚಾವ್ ಆಗ್ಬಿಟ ರೇ. ನೀವು ಆಶ್ಚರ್ಯ ಪಡೋಕಲ್ರಿ, ಪ್ರಶ್ನೆ ಕೇಳಿದ್ದು ಆಶ್ಚರ್ಯ ಗಿಶ್ಚರ್ಯ ಏನು ಪಡಬೇಡಿ. ಹಾಗೆ ನಿಮಗಿದು ಗೊತ್ತಿರಲಿಲ್ಲ, ಡ್ರೈವರ್ ದೂರ ಹೋಗಿ ನಿಂತಿದ್ದು, ನೀವು ಕಾರ್ನೇ ನೋಡ್ತಾ ಇದ್ರಲ್ಲ. ಇಲ್ಲ ಸರ್, ನಾನು ಅದನ್ನ ಗಮನಿಸ್ಲಿಲ್ಲ. ಮತ್ತೆ ಕಾರ್ ಒಂದನ್ನೇ ಗಮನಿಸ್ತಿದ್ದೆ ಅಂತ ಹೇಳಿದ್ರಲ್ರಿ ಈಗ ತಾನೇ, ಅಷ್ಟೊತ್ತೂ ಇದನ್ನು ಗಮನಿಸ್ಲಿಲ್ವಾ ನೀವು? ಈಗ ತಮ್ಮ ಕ್ಷಮಿಸಿ, ಬೇಜಾರು ಮಾಡ್ಕೋಬಿಡಿ. ಈಗ ತಮ್ಮ ಹೇಳಿಕೆಯಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವ್ರಿಗೆ ಹೇಳಿದ್ದ ಹೇಳಿಕೆಯಲ್ಲಿ ತಾವು ಹೇಳಿದ್ರಿ ಕಾರ್ ಬಂದ ಮೇಲೆ, ಕಾರ್ ನಿಂತ ಮೇಲೆ ರಾಜಾನಂದ ಸ್ವಾಮಿಯವರು ನಿವೇದಿತ ಅವರು ಹೋಗಿ ಕಾರಲ್ಲಿ ಮಾತಾಡೋದಕ್ಕೆ ಕೂತ್ಕೊಂಡ್ರು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ರಾಜಾನಂದ ಸ್ವಾಮಿಯವರು ಕಾರಿಂದ ಇಳಿದು ಬಂದರು. ಅವ್ರ ಹಿಂದೆನೇ ನಿವೇದಿತ ಅವರು ಪಿಸ್ತೂಲ್ ಹಿಡ್ಕೊಂಡು ಇಳಿದು ಬಂದರು ಅವ್ರ ಬೆನ್ನ ಹಿಂದೆನೆ. ಆಮೇಲೆ ಈ ಕಡೆ ಮೂಲೆಯಲ್ಲಿ ನಿಂತ್ಕೊಂಡ್ರು, ಅವ್ರು ನಿವೇದಿತ ನೋಡಲಿಲ್ಲ. ನಿವೇದಿತ ಅವರು ಪಿಸ್ತೂಲ್ ತೆಗೆದು ಢಮ್ ಅಂತ ಹೊಡೆದ್ರು. ಆ ಬೆಳಕಲ್ಲಿ ನಿಮಗೆ ಅದು ಪಿಸ್ತೂಲ್ ಅಂತ ಗೊತ್ತಾಯಿತು ಅಂತ ಹೇಳಿ. ಹೌದು ಸರ್. ಇದೇನು ಈ ನಿವೇದಿತ ಮುಖ್ಯಮಂತ್ರಿಗಳನ್ನೇ ಹೊಡೆದ್ಬಿಟ್ರಲ್ಲ ಅಂತ ನೀವು ಗಾಬರಿ ಆಗ್ಬಿಟ್ಟು ಅದನ್ನು ಹೇಳೋದಕ್ಕೆ ಓಡೋದಕ್ಕೆ ಕೆಳಗಡೆ ಬಂದ್ರಿ. ಅಲ್ಲಿ ದೊಡ್ಡ ಗಡಿಯಾರದಲ್ಲಿ ನೋಡಿದ್ರಿ, ನಿಮ್ಮ ಹೋಟೆಲ್ಗೆ ಹಾಕಿದ್ದ ದೊಡ್ಡ ಗಡಿಯಾರದಲ್ಲಿ 7:39 ಆಗಿತ್ತು ರಾತ್ರಿ. ಹೌದು ಸರ್, ದೊಡ್ಡ ಗಡಿಯಾರ, 1 ನಿಮಿಷ ಹೆಚ್ಚು ಕಡಿಮೆ ಆಗಲ್ಲ. ಹೌದಾ? 7:39 ಆಗಿತ್ತು ನವೆಂಬರ್ ತಿಂಗಳು. ಅಂದರೆ ನವೆಂಬರ್ ತಿಂಗಳಲ್ಲಿ 6 ಗಂಟೆಗೆ ಕತ್ತಲಾಗ್ಬಿಡುತ್ತೆ. 7:39 ಅಂದರೆ ಅಲ್ಲಿ ಕತ್ತಲಾಗಿತ್ತು. ಹ್ಞೂ ಸರ್, ಆಗಿರ್ಬೋದು. ಮತ್ತೆ ಆ ಕತ್ತಲಲ್ಲಿ ಅಲ್ಲಿಗೆ ಬಂದಿದ್ದ ರಾಜಾನಂದ ಸ್ವಾಮಿಯವರೇ, ಅವ್ರ ಹಿಂದೆ ಬಂದಿದ್ದ ನಿವೇದಿತ ಅವರೇ ಅಂತ ಹೇಗೆ ಕಾಣಿಸ್ತು ನಿಮಗೆ ಆ ಕತ್ತಲಲ್ವಾ? ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾರಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ.